ಆತ್ಮೀಯರೇ, ಭಗವದ್ಗೀತೆಯ ಎರಡನೆಯ ಅಧ್ಯಾಯದ 16ನೇ ಶ್ಲೋಕಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವನ್ ಅಯೋಸ್ತತ್ವ ದರ್ಶಿಭಿಹಿ. ಶ್ರೀಕೃಷ್ಣ ಅರ್ಜುನನಿಗೆ ಆತ್ಮದ ಕುರಿತಾಗಿ ಹೇಳ್ತಾ, ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ ಮತ್ತು ಸದ್ವಸ್ತುವಿಗೆ ಅಭಾವವಿಲ್ಲ, ಇವೆರಡರ ತತ್ವವನ್ನು ತತ್ವಜ್ಞಾನಿ ಪುರುಷರು ಅರ್ಥೈಸಿಕೊಂಡಿದ್ದಾರೆ. ಈ ಶ್ಲೋಕದಲ್ಲಿ ಬಹಳಷ್ಟು ವಿಶೇಷತೆ ಇದೆ ಸ್ನೇಹಿತರೆ. ಅಸದ್ವಸ್ತುವಿಕೆಗೆ ಇರುವಿಕೆ ಇಲ್ಲ, ಯಾವುದು ಶಾಶ್ವತವಲ್ಲವೋ ಅದು ಇರುವಿಕೆಯನ್ನು ಹೊಂದಿರೋದಿಲ್ಲ. ಸದ್ವಸ್ತುವಿಗೆ ಅಭಾವವಿಲ್ಲ, ಯಾವುದು ಶಾಶ್ವತವಾಗಿದೆಯೋ ಅದಕ್ಕೆ ಕೊರತೆ ಇಲ್ಲ, ಅಭಾವ ಇಲ್ಲ. ಅಸದ್ವಸ್ತು ಯಾವುದು, ಸದ್ವಸ್ತು ಯಾವುದು, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮಾನಸಿಕ ಬೌದ್ಧಿಕ ಬದುಕಿಗೆ ಯಾವೆಲ್ಲವೂ ಹೊಂದಿಕೊಂಡಿದ್ದಾವೆಯೋ ಅವೆಲ್ಲವೂ ಕೂಡ ಶಾಶ್ವತ ಇಲ್ಲದ್ದು. ಸೌಂದರ್ಯ ಅದು ಶಾಶ್ವತವಾಗಿ ಇರುವಂಥದ್ದಲ್ಲ. ಬಾಲ್ಯ ಯೌವನ ಮುಪ್ಪು ಇವಾವೂ ಕೂಡ ಶಾಶ್ವತ ಅಲ್ಲ. ಶ್ರೀಮಂತಿಕೆ ಸುಖ ದುಃಖ ಇವು ಯಾವೂ ಕೂಡ ಶಾಶ್ವತವಾಗಿ ಇರುವಂತಹ ವಸ್ತುಗಳಲ್ಲ. ಹಾಗಾಗಿ ಇವುಗಳಿಗೆ ಶಾಶ್ವತವಾದ ಇರುವಿಕೆ ಇಲ್ಲ. ಈ ಭೂಮಿಯನ್ನು ಆಳಿದಂತಹ ಅದೆಷ್ಟೋ ಚಕ್ರವರ್ತಿಗಳು ಅವರ ವಂಶ ಎಲ್ಲಿದೆ ಅನ್ನೋದು ಇವತ್ತು ಕುರುಹು ಕೂಡ ಸಿಗೋದಿಲ್ಲ. ಅದೇ ರೀತಿ ಸದ್ವಸ್ತುವಿಗೆ ಅಭಾವವಿಲ್ಲ, ಯಾವುದು ಶಾಶ್ವತವಾಗಿದೆಯೋ ಅದಕ್ಕೆ ಅಭಾವ ಇಲ್ಲ. ಶಾಶ್ವತವಾಗಿ ಇರುವಂಥದ್ದು ಯಾವುದು? ಎಲ್ಲ ಶ್ಲೋಕಗಳನ್ನು ಓದಿದಾಗ ನಮಗೆ ಅರ್ಥವಾಗಿರುವಂಥದ್ದು, ಆತ್ಮ ಅನ್ನುವಂಥದ್ದು ಶಾಶ್ವತ, ಆತ್ಮಕ್ಕೆ ಅಭಾವವಿಲ್ಲ, ಅಂದರೆ ಅದಕ್ಕೆ ಕೊನೆ ಅನ್ನುವಂಥದ್ದು ಇಲ್ಲ. ಹಾಗಿದ್ರೆ ನಮಗೆಲ್ಲ ಅದು ಗೊತ್ತಾಗಬೇಕಿತ್ತಲ್ವಾ? ನಮಗೆಲ್ಲ ಅದು ನಮ್ಮ ಇರುವಿಕೆಗೆ ತಿಳುವಳಿಕೆಗೆ ಸಿಗುವಂಥದ್ದಾಗಿರಬೇಕಾಗಿತ್ತಲ್ವಾ? ಸದ್ವಸ್ತುವಿಗೆ ಅಭಾವವಿಲ್ಲ, ಆದರೆ ಆ ಅಭಾವವಿಲ್ಲದಂತಹ ಸದ್ವಸ್ತುವನ್ನು ಪಡೆದುಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಮುಂದುವರೆದು ಕೃಷ್ಣ ಹೇಳುವಂಥದ್ದು ಅದೇ, ಈ ತತ್ವವನ್ನು ತತ್ವಜ್ಞಾನಿ ಪುರುಷರು ಮಾತ್ರ ಅರ್ಥೈಸಿಕೊಳ್ಳಬಲ್ಲರು. ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಇದನ್ನು ಸರಿಯಾಗಿ ಅರ್ಥೈಸಿಕೊಂಡವನು ತತ್ವಜ್ಞಾನಿ ಎನಿಸಿಕೊಳ್ತಾನೆ ಅಂತ. ಆದರೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಓಡಾಟ, ನಮ್ಮ ಹಿಂಬಾಲಿಕೆ, ನಮ್ಮ ಪ್ರಯತ್ನ ಯಾವುದರ ಹಿಂದೆ ಇರುತ್ತೆ? ಅಧಿಕಾರ, ಅಂತಸ್ತು, ಆಸ್ತಿ, ಐಶ್ವರ್ಯ, ಯಾವುದು ಶಾಶ್ವತ ಅಲ್ಲವೋ ಅದರ ಹಿಂದೆಯೇ ನಮ್ಮ ಬದುಕು ಗಿರಿಕಿಯನ್ನು ಹೊಡಿತಾ ಇರುತ್ತೆ ಅಲ್ವಾ? ಅದಕ್ಕೆ ನಾವು ಯಾರೂ ಕೂಡ ತತ್ವಜ್ಞಾನಿಗಳು ಅನಿಸ್ಕೊಂಡಿಲ್ಲ. ತತ್ವಜ್ಞಾನಿ ಅನಿಸ್ಕೊಳ್ಳುವಂತಹ ವ್ಯಕ್ತಿ ಇವೆರಡರ ಮಧ್ಯದ ವ್ಯತ್ಯಾಸವನ್ನು ತಿಳಿದುಕೊಂಡಾಗ ಮಾತ್ರ, ಆ ಪ್ರಯತ್ನವನ್ನು ನಾವು ನೀವು ಮಾಡಬಹುದು ಅಲ್ವೇ? ನಮಸ್ಕಾರ.